ಸಮಸ್ತ ಕನ್ನಡ ನಾಡಿನ ಜನತೆಗೆ ಬಕ್ರೀದ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬಕ್ರೀದ್ ಹಬ್ಬ ತ್ಯಾಗ ಮತ್ತು ಬಲಿದಾನದ ಪ್ರತೀಕ. ಪ್ರಾಣಿ ವಧೆ ಅಷ್ಟೇ ಅಲ್ಲದೆ ದೇವರು ನಮಗೆ ದಯಪಾಲಿಸಿರುವ ಸಂಪತ್ತು, ವಿದ್ಯೆ, ಅನ್ನ, ಒಡವೆ, ವೈಡೂರ್ಯ ಸಂಪತ್ತನ್ನು ಕೂಡ ನಿರ್ಗತಿಕರಿಗೆ, ಬಡವರಿಗೆ ಹಂಚಿ ಅವರಿಗೆ ಕೂಡ ಸಮಾನವಾದ ಬದುಕನ್ನು ನಡೆಸಲು ಅವಕಾಶ ಮಾಡಿಕೊಡುವಂಥದ್ದೇ ತ್ಯಾಗ. ದೇವರ ಆಜ್ಞೆಯಂತೆ ಪ್ರವಾದಿಯವರು ಕೂಡ ನಮಗೆ ಬೋಧಿಸಿರುವುದು ಇಷ್ಟೇ. ನಿರ್ಗತಿಕರಿಗೆ, ಬಡವರಿಗೆ ನೀವು ಯಾವ ರೀತಿಯಲ್ಲಿ ಜೀವನ ಸಾಗಿಸುತ್ತಿದ್ದೀರಿ, ಶಾಂತಿಯುತ ಜೀವನ ಸಾಧಿಸುವಂಥ ಅವರಿಗೆ ಅವಕಾಶ ಮಾಡಿಕೊಡ್ಬೇಕಾದ್ರೆ ನಮ್ಮಲ್ಲಿರುವಂಥ ಸಂಪತ್ತನ್ನು ಅವರಿಗೂ ಕೂಡ ದಾನ ಮಾಡಿ ಎಲ್ಲರಿಗೂ ಸಮಾನರಾಗಿ ಬಾಳುವಂಥ ಅವಕಾಶ ಕಲ್ಪಿಸಿಕೊಡುವುದೇ ತ್ಯಾಗ ಮತ್ತು ಬಲಿದಾನ. ಈ ನಿಟ್ಟಿನಲ್ಲಿ ಯಾವ ರೀತಿ ನಾವು ರಂಜಾನ್ ಹಬ್ಬದಲ್ಲಿ ಜಕಾತನ್ನು ಕೊಡ್ತೇವೆ, ಅದೇ ರೀತಿ ಈ ದಿನ ಪ್ರಾಣಿ ವಧೆ ಮಾಡಿ ಅದನ್ನು ಕೂಡ ನಾವು ಹಂಚುತ್ತೇವೆ ಬಡವರಲ್ಲಿ, ನೆಂಟರಲ್ಲಿ ಮತ್ತು ಇನ್ನಿತರ ಸಂಬಂಧಿಕರಲ್ಲಿ, ನೆರೆಹೊರೆಯವರಲ್ಲಿ. ಇದೇನು ಸೂಚಿಸುತ್ತೆ ಅಂದರೆ ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸಮಾನವಾಗಿ ಬಾಳಬೇಕು. ಇದೇ ಬಕ್ರೀದ್ ಹಬ್ಬದ ಪ್ರತೀಕ. ನಮಸ್ಕಾರ.